ಕನ್ನಡ ಯೂಟ್ಯೂಬ್ ಗೆ ವೀಕ್ಷಕರಿಗೆ ಮತ್ತೊಮ್ಮೆ ಸುಸ್ವಾಗತ ನಾಡು ಕಂಡ ರಾಜ್ಕುಮಾರ್ ಆರನೇ ಸಂಚಿಕೆ ಈಗ ನಿಮ್ಮ ಮುಂದೆ ರಾಜ್ಕುಮಾರ್ ಅವರಂಥ ದೊಡ್ಡ ಕಲಾವಿದರು ಇದ್ದ ಮೇಲೆ ಅವರ ಸುತ್ತ ವಿವಾದಗಳು ಇರಬೇಕಲ್ವೇ ಇವತ್ತಿನ ತಲೆಮಾರಿನವರಿಗೆ ಇಂಥ ಪ್ರಶ್ನೆ ಎದುರಾಗೋದು ಸಹಜ ಆದರೆ ರಾಜ್ಕುಮಾರ್ ಅವರು ಏರಿದ ಎತ್ತರಕ್ಕೆ ಕಂಪೇರ್ ಮಾಡಿದ್ರೆ ಅವರ ಬಗ್ಗೆ ಇದ್ದ ವಿವಾದಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ರಾಜ್ಕುಮಾರ್ ಅವರು ಯಾವತ್ತೂ ವಿವಾದದಿಂದ ದೂರದಲ್ಲಿಯೇ ಇದ್ದಂಥವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಅಲ್ಲಿ ಚಂದ್ರೇಗೌಡರು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೇಶದ ಕಾಂಗ್ರೆಸ್ ನಾಯಕಿ ಇಂದಿರಾ ಗಾಂಧಿಯವರಿಗೆ ಅಲ್ಲಿಂದ ಸ್ಪರ್ಧಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರನ್ನು ಸೋಲಿಸಬೇಕು ಅಂದರೆ ರಾಜ್ಕುಮಾರ್ ಅವರನ್ನೇ ನಿಲ್ಲಿಸ್ಬೇಕು ಅಂತ ಇಲ್ಲಿ ಅನೇಕರು ಒಂದು ಆಲೋಚನೆಯನ್ನು ಹಾಕ್ತಾರೆ ರಾಜ್ಕುಮಾರ್ ಅವರಿಗೆ ಯಾವತ್ತೂ ರಾಜಕೀಯದ ಆಸೆ ಇರಲೇ ಇಲ್ಲ ಅಷ್ಟೇ ಅದೊಂದೇ ಅಲ್ಲ ಅವರಿಗೆ ಒಂದು ತಾವು ಗಾಜನೂರಿನಲ್ಲಿ ಕೃಷಿ ಮಾಡಬೇಕು ಅದು ಬಿಟ್ಟರೆ ನಾನು ಕನ್ನಡ ಚಿತ್ರರಂಗದಲ್ಲಿ ದುಡಿಬೇಕು ಇದು ಎರಡೇ ಆಸೆ ಇದ್ದಿದ್ದು ಅವರು ಎಷ್ಟೋ ಸಾರಿ ಇದ್ದರು ಈ ಚಿತ್ರರಂಗನ ನನ್ನ ಕೈ ಬಿಟ್ಟರೆ ನನ್ನ ಜಮೀನು ನನಗಿದ್ದೇ ಇದೆ ನಾನಲ್ಲಿ ಹೋಗಿ ದುಡಿತೀನಿ ನಾನು ರೈತನ ಮಗ ಅಂತ ಅಂಥವ್ರನ್ನ ನೀವು ರಾಜಕೀಯಕ್ಕೆ ತಗೊಂಬರ್ತೀನಿ ಅಂತ ಹೇಳಿದ್ರೆ ಅವರು ಒಪ್ಕೋತಾರ ರಾಜ್ಕುಮಾರ್ ಅವರಿಗೆ ಗೊತ್ತಾಯಿತು ಇನ್ನು ಇದನ್ನು ಹೀಗೆ ಬಿಟ್ಟರೆ ಇದು ಕೊನೆಗೆ ಎಲ್ಲಿಗೂ ಹೋಗಿ ಮುಟ್ಟತ್ತೆ ಹೇಳಿ ತಕ್ಷಣ ಅವ್ರು ಯಾರ ಕೈಗೂ ಸಿಗದೆ ಭೂಗತರಾಗಿಬಿಡ್ತಾರೆ ಮತ್ತೆ ಅವರು ಚುನಾವಣೆ ಮುಗಿದ ಮೇಲೆಯೇ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ಅವರು ಯಾವತ್ತೂ ಯಾವುದೇ ವಿವಾದವನ್ನು ಬೆಳೆಯೋದಕ್ಕೆ ಬಿಟ್ಟವರಲ್ಲ ಇದಕ್ಕೆ ಚಿತ್ರರಂಗದಲ್ಲಿ ಕೂಡ ಅನೇಕ ಉದಾಹರಣೆಗಳಿವೆ ಒಂದು ಸತಿಶಕ್ತಿ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ನಡೆದಂಥದ್ದು ತುಂಬ ಪ್ರಮುಖವಾದ ಘಟನೆ ಇದು ಸತಿಶಕ್ತಿ ರಾಜ್ಕುಮಾರ್ ಅವರನ್ನ ದ್ವಿಪಾತ್ರದಲ್ಲಿ ತೋರಿಸಿದಂತಹ ಮೊದಲನೇ ಸಿನಿಮಾ ಆ ಚಿತ್ರದ ನಿರ್ದೇಶಕರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಆವತ್ತು ಅನಿವಾರ್ಯ ಕಾರಣಗಳಿಂದ ಪ್ರಭಾಕರ್ ಶಾಸ್ತ್ರಿ ಅವರು ಶೂಟಿಂಗ್ ಸ್ಥಳದಲ್ಲಿ ಇರೋದಿಲ್ಲ ಶೂಟಿಂಗಿನ ಜವಾಬ್ದಾರಿಯನ್ನು ಅವರ ಸಹೋದರರಾದ ಪುಟ್ಟಣ್ಣ ಕಣಗಾಲ್ ಅವರು ನೋಡ್ಕೋತಾ ಇರ್ತಾರೆ ರಾಜ್ಕುಮಾರ್ ಅವರಿಗೆ ಈ ಚಿತ್ರದಲ್ಲಿ ನಾಯಕ ಹಾಗೂ ಪ್ರತಿನಾಯಕ ಎರಡೂ ಪಾತ್ರಗಳು ರಾಜ್ಕುಮಾರ್ ಪಾಲಿಗೆ ಬಂದಿತ್ತು ಒಬ್ಬ ವಿರೂಪಾಕ್ಷ ಆತ ನಾಯಕ ಇನ್ನೊಬ್ಬ ರಕ್ತಾಕ್ಷ ಅವನೇ ವಿಲನ್ ಒಂದು ದೃಶ್ಯದಲ್ಲಿ ರಕ್ತಾಕ್ಷ ವಿರೂಪಾಕ್ಷನ ವೇಷದಲ್ಲಿ ನಡ್ಕೊಂಡು ಬರಬೇಕು ಈ ಸನ್ನಿವೇಶದ ಶೂಟಿಂಗ್ ನಡೀತಾ ಇತ್ತು ಪುಟ್ಟಣ್ಣನವರು ರಾಜ್ಕುಮಾರ್ಗೆ ಹೇಳ್ತಾರೆ ನೀವು ವಿರೂಪಾಕ್ಷನ ವೇಷದಲ್ಲಿರುವ ರಕ್ತಾಕ್ಷ ಅದು ನಿಮ್ಮ ನಡಿಗೆಯಲ್ಲಿ ನಾನು ಕಾಣಿಸ್ಬೇಕು ಬನ್ನಿ ಶೂಟಿಂಗ್ ಮಾಡೋಣ ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರು ನಡ್ಕೊಂಡು ಬರ್ತಾರೆ ಹಲವಾರು ಟೇಕ್ ಆದರೂ ಕೂಡ ಪುಟ್ಟಣ್ಣನವರು ಏನೋ ಒಂದು ದೋಷ ಹೇಳ್ತಾ ಇರ್ತಾರೆ ಇಲ್ಲ ಇದು ಸರಿಯಿಲ್ಲ ನಿಮ್ಮ ನಡಿಗೆಯಲ್ಲಿ ಅದು ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಕೊನೆಗೆ ರಾಜ್ಕುಮಾರ್ ಅವರು ಒಂದು ಹಂತದಲ್ಲಿ ಹೇಳ್ತಾರೆ ಅದು ಹೇಗೆ ನಡಿಬೇಕು ಅಂತ ನೀವೇ ತೋರಿಸ್ಬಿಡಿ ಸರ್ ನಾನು ಮಾಡ್ತೀನಿ ರಾಜ್ಕುಮಾರ್ ಅವರು ಹಾಗೆ ಹೇಳಿದ ತಕ್ಷಣ ಪುಟ್ಟಣ್ಣನವರು ನಾವೇ ಎಲ್ಲ ಹೇಳ್ಕೊಡೋ ಹಾಗಿದ್ರೆ ಹಣ ಕೊಟ್ಟು ಯಾಕ್ರಿಗೆ ಕರ್ಕೊಂಬರ್ಬೇಕಾಗಿತ್ತು ಅಂತ ಹೇಳ್ಬಿಡ್ತಾರೆ ಆ ಮಾತು ಕೇಳಿದ ತಕ್ಷಣ ರಾಜ್ಕುಮಾರ್ ಅಲ್ಲಿಂದ ನಿರ್ಗಮಿಸಿ ಕೊಂಚ ದೂರದಲ್ಲಿ ಹೋಗಿ ಒಂದು ಕೋಣ ಸೇರ್ಕೊಂಡ್ಬಿಡ್ತಾರೆ ನೋಡಿ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಹಾಗೆ ಯಾಕೆ ನಡ್ಕೊಂಡ್ರು ಅನ್ನೋದಕ್ಕೆ ಇತ್ತೀಚೆಗೆ ವಾಟ್ಸಪ್ನಲ್ಲಿ ಅನೇಕ ಮೆಸೇಜ್ಗಳು ಬಂದವು ಅವರು ಅದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದು ಅಂತ ಒಪ್ಕೊಂಡ್ರು ಆ ಸತ್ಯಾಸತ್ಯತೆಗಳು ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಕಂಡ ರಾಜ್ಕುಮಾರ್ ಧ್ವನಿ ತಟ್ಟೆಯ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ದ ರವಿ ಅವರು ಆ ಸ್ಥಳದಲ್ಲಿದ್ದರು ಅವರು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದವರು ಅವರು ಹೇಳ್ತಾರೆ ಈ ಘಟನೆ ನಡೆದ ತಕ್ಷಣ ರವಿ ಅವರು ರಾಜ್ಕುಮಾರ್ ಅವ್ರ ಕೋಣೆಗೆ ಹೋಗಿ ಹೇಳ್ತಾರಂತೆ ಆ ನಿರ್ದೇಶಕರಿಗೆ ಸ್ವಲ್ಪ ಮುಂಗೋಪ ಏನೋ ಆಗಿದೆ ತಾವು ಬೇಜಾರು ಮಾಡ್ಕೋಬೇಡಿ ಅಂತ ಆಗ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ ಗೊತ್ತಾ ಇಲ್ಲ ಇಲ್ಲ ರವಿ ನನಗೆ ಬೇಜಾರಾಗಿದ್ದ ಅದಕ್ಕಲ್ಲ ಪುಟ್ಟಣ್ಣವ್ರು ಹೇಳಿದ್ದು ಸರಿಯಲ್ವಾ ನಮ್ಮನ್ನು ಹಣ ಕೊಟ್ಟು ಕರ್ಕೊಂಡು ಬಂದ ಮೇಲೆ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಮಾಡಿ ತೋರಿಸ್ಬೇಕು ಅಲ್ವಾ ನಮ್ಮ ಕೈಲಿ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದು ತಪ್ಪಲ್ವಾ ಅಂತ ಹೇಳಿದ್ರಂತೆ ನೋಡಿ ರಾಜ್ಕುಮಾರ್ ಅವರ ದೊಡ್ಡತನ ಅದೆಷ್ಟು ದೊಡ್ಡದಾಗಿತ್ತು ಅಂತಂದರೆ ಅವರು ತಮ್ಮದು ತಪ್ಪು ಅಂತ ಒಪ್ಕೊಳ್ಳೋದಕ್ಕೆ ಯಾವತ್ತೂ ಹಿಂದಕ್ಕೆ ಹೋಗ್ತಾ ಇದ್ದವರಲ್ಲ ಆದರೆ ವಾಸ್ತವವಾಗಿ ಅಲ್ಲಿ ರಾಜ್ಕುಮಾರ್ ಅವ್ರದ್ದು ಏನೂ ತಪ್ಪಿರಲಿಲ್ಲ ಪುಟ್ಟಣ್ಣನವರು ಅದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ರು ಅಂತ ಅವರೇ ಅದನ್ನು ಒಪ್ಕೊಂಡಿದ್ದಾರೆ ಆದರೆ ಇಂಥ ಸಂದರ್ಭಗಳನ್ನು ಯಾವತ್ತೂ ರಾಜ್ಕುಮಾರ್ ಅವರು ವಿವಾದವಾಗಿ ಬೆಳೆಯೋದಕ್ಕೆ ಬಿಡಲೇ ಇಲ್ಲ ಇನ್ನೊಂದು ಪ್ರಕರಣ ಇದೂ ಕೂಡ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರಿಗೆ ಸಂಬಂಧಪಟ್ಟಿದ್ದು ಬಹುಶಃ ಇದು ಎಲ್ಲೂ ಎಲ್ಲಿಯೂ ಪ್ರಕಟವಾಗಿಲ್ಲ ಅಥವಾ ಎಲ್ಲಿಯೂ ಪ್ರಸಾರವಾಗಿಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ನನ್ನ ವೈಯಕ್ತಿಕ ಗೆಳೆಯರೊಬ್ಬರು ಈ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದವರು ಅವರು ಹೇಳಿದ ಘಟನೆ ಇದು ಪ್ರಭಾಕರ್ ಶಾಸ್ತ್ರಿ ಅವರ ಮನೆ ಆವಾಗ ಅಶೋಕ ಪಿಲ್ಲರ್ ಹತ್ರ ಇತ್ತು ಆಮೇಲೆ ಅವರು ಹನುಮಂತ ನಗರಕ್ಕೆ ಅಲ್ಲಿಗೂ ಶಿಫ್ಟ್ ಆದರು ಅಶೋಕ ಪಿಲ್ಲರ್ ಹತ್ರ ಅವರ ಮನೆ ಇದ್ದಾಗ ಅಲ್ಲಿ ವಜ್ರಮುನಿ ಅವರೆಲ್ಲ ಅವ್ರ ಮನೆಗೆ ಬರ್ತಾಯಿದ್ರು ಪ್ರಭಾಕರ್ ಶಾಸ್ತ್ರಿ ಅವರ ಮನೆಗೆ ಒಂದು ಸಾರಿ ಒಂದು ನಾಲ್ಕಾರು ಜನರ ಗುಂಪು ಬರುತ್ತೆ ಬಂದು ಅವ್ರನ್ನ ಒಂದು ಸಮಾರಂಭ ಇದೆ ನೀವು ಬರಬೇಕು ಭಾಷಣ ಮಾಡಬೇಕು ಅಂತ ಕೇಳ್ಕೊತಾರೆ ಪ್ರಭಾಕರ್ ಶಾಸ್ತ್ರಿಯವರು ಕನ್ನಡದ ಕೆಲಸ ಅಂದರೆ ಯಾವತ್ತಿಗೂ ಮುಂದೆ ಬರುವಂಥವ್ರೆ ಹಾಗಾಗಿ ಅವರು ಆಯಿತು ಬರ್ತೀನಿ ಅಂತ ಹೇಳ್ತಾರೆ ಸರಿ ಇವರು ದಿನಾಂಕ ಎಲ್ಲ ನಿಗದಿ ಮಾಡಿಕೊಂಡು ಬರ್ತೀವಿ ಸರ್ ಇನ್ವಿಟೇಷನ್ ತೊಗೊಂಡು ಬರ್ತೀವಿ ಅಂತ ಹೊರಟೋಗ್ತಾರೆ ಒಂದು ವಾರ ಆಗಿರುತ್ತೆ ಮತ್ತೆ ಅದೇ ನಾಲ್ಕೈದು ಜನ ಶಾಸ್ತ್ರಿಗಳ ಮನೆಗೆ ಬರ್ತಾರೆ ಬಂದು ತಲೆ ತಗ್ಗಿಸ್ಕೊಂಡು ಕೂತಿರ್ತಾರೆ ಶಾಸ್ತ್ರಿಗಳು ಕೇಳ್ತಾರೆ ಏನಪ್ಪ ಏನು ಸಮಾಚಾರ ಅಂತ ಇಲ್ಲ ಸರ್ ಒಂದು ಎಡವಟ್ಟಾಗಿ ಹೋಗಿದೆ ಏನಪ್ಪ ರಾಜ್ಕುಮಾರ್ ಅವ್ರೂ ಈ ಸಮಾರಂಭಕ್ಕೆ ನಾವು ಆಹ್ವಾನ ಮಾಡಿದ್ವು ಹಾಂ ಸರಿ ಸಂತೋಷ ಬರಲಿ ಬಿಡಿ ಅವ್ರು ಬಂದರೆ ಏನಂತ ಇಲ್ಲ ಹಾಗಲ್ಲ ಸರ್ ನೀವು ಬರೋದಾದರೆ ರಾಜ್ಕುಮಾರ್ ಅವರು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಭಾಕರ್ ಶಾಸ್ತ್ರಿ ಅವರು ಹೇಳ್ತಾರೆ ಅಲ್ರಯಾ ನೀವು ಸಮಾರಂಭ ಮಾಡ್ತಾ ಇರೋದು ಜನ ಸೇರಬೇಕು ಅಂತ ನನ್ನನ್ನು ಕರ್ಕೊಂಡು ಹೋದರೆ ನಾನು ಮೈಕ್ ಹಿಡ್ಕೊಂಡು ಜನಗಳಿಗೆ ಬೈತೀನಿ ನನ್ನ ಬೈಗಳ ಕೇಳಕ್ಕೆ ಜನ ಬರ್ತಾರೆ ಅನ್ರಯ್ಯ ರಾಜ್ಕುಮಾರ್ ಅವ್ರನ್ನ ಸಮಾರಂಭಕ್ಕೆ ಕರ್ಕೊಳ್ಳಿ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ ಆ ಬಂದಿದ್ದ ಜನರಿಗೂ ಅದೇ ಬೇಕಾಗಿರುತ್ತೆ ಸರಿ ಸದ್ಯ ಒಂದು ಭಾರ ಇಳೀತು ಅಂತ ಹೊರಟೋಗ್ತಾರೆ ಪ್ರಭಾಕರ್ ಶಾಸ್ತ್ರಿಗಳು ಒಂದು ಕ್ಷಣ ಯೋಚನೆ ಮಾಡ್ತಾರೆ ಯಾಕೆ ರಾಜ್ಕುಮಾರ್ ಅವರು ಹೀಗೆ ಹೇಳಿದ್ರು ಅಂತ ಆಮೇಲೆ ಅವ್ರಿಗವರೇ ಸಮಾಧಾನ ಮಾಡ್ಕೊತಾರೆ ಇವ್ರು ಯಾರೋ ಬಂದು ಏನೋ ಹೇಳ್ತಾ ಇದ್ದಾರೆ ಇದೆಲ್ಲ ನಿಜವೋ ಸುಳ್ಳು ಯಾರಿಗೆ ಗೊತ್ತು ಅಂತ ಹೇಳ್ಕೊಂಡು ಅವ್ರದ್ದೇ ಕೆಲಸ ಅವ್ರಿಗಿರುತ್ತೆ ಇರುತ್ತೆ ಅವ್ರು ಸುಮ್ಮನಾಗ್ಬಿಡ್ತಾರೆ ಇದಾಗಿ ಕೆಲವು ದಿನಗಳ ನಂತರ ಶಾಸ್ತ್ರಿಗಳ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ಆತ ಬಂದು ಅಣ್ಣ ಅವರು ಲಾಲ್ಬಾಗಲ್ಲಿ ಶೂಟಿಂಗ್ ಬಂದಿದ್ದಾರೆ ನಿಮ್ಮ ಮನೆಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರಂತೆ ಬಾ ಅಂತ ನನ್ನ ಕಳಿಸಿದ್ದಾರೆ ಶಾಸ್ತ್ರಿಗಳು ಆಯ್ತಪ್ಪ ಕರ್ಕೊಂಬಾ ಅಂತ ಹೇಳ್ತಾರೆ ಹಾಗೆ ತಮ್ಮ ಪತ್ನಿಗೆ ಹೇಳ್ತಾರೆ ರಾಜ್ಕುಮಾರ್ ಬರ್ತಾರಂತೆ ಊಟಕ್ಕೆ ಅವರಿಗೆ ಕೋಸಂಬ್ರಿ ಅಂದರೆ ಬಹಳ ಇಷ್ಟ ಕೋಸಂಬರಿ ಮಾಡು ಹಬ್ಬದ ಮಾಡು ಅಂತ ಸರಿಯಾಗಿ ಊಟದ ಸಮಯಕ್ಕೆ ರಾಜ್ಕುಮಾರ್ ಅವರು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ಕೊಂಡು ಬರ್ತಾರೆ ಬಂದವರೇ ಶಾಸ್ತ್ರಿ ದಂಪತಿಗಳ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಕೂತ್ಕೊಂಡು ಲೋಕಾಭಿರಾಮವಾಗಿ ಮಾತಾಡ್ತಾರೆ ಚಿತ್ರರಂಗದ ಅನೇಕ ಹಳೆಯ ಘಟನೆಗಳನ್ನು ಮೆಲುಕು ಹಾಕ್ತಾರೆ ಅದಾದ ಮೇಲೆ ಊಟ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಪ್ರಭಾಕರ್ ಶಾಸ್ತ್ರಿ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾರೆ ಪ್ರಭಾಕರ್ ಶಾಸ್ತ್ರಿ ಅವರು ಆವಾಗ ಯೋಚನೆ ಮಾಡ್ತಾರಂತೆ ಕೇವಲ ಕೆಲವೇ ದಿನಗಳ ಹಿಂದೆ ನನ್ನ ಜೊತೆ ವೇದಿಕೆ ಹಂಚಿಕೊಳ್ಳಲ್ಲ ಅಂತ ಹೇಳಿದ ವ್ಯಕ್ತಿ ಇವತ್ತು ಹೀಗೆ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡೋದಕ್ಕೆ ಸಾಧ್ಯವ ಬಹುಶಃ ಅವರು ಅವತ್ತು ನಡ್ಕೊಂಡಿದ್ದು ನಿಜ ಇವತ್ತು ನಡ್ಕೋತಾ ಇರೋದು ನಿಜ ಅಂತಂದರೆ ನಿಜವಾಗಿಯೂ ಅವರು ನಟ ಸಾರ್ವಭೌಮರೇ ಅವರ ಅಭಿನಯವನ್ನು ನಾನು ಮೆಚ್ಚುಕೊಂಡೇ ಮೆಚ್ಕೋತೀನಿ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರೊಬ್ಬರು ಲಾವಣ್ಯ ಪತ್ರಿಕೆಯ ಅವತ್ತು ಸಿನಿಮಾ ಪತ್ರಿಕೆ ಅಂತ ವಿಜಯ ಚಿತ್ರ ಕೂಡ ಇರಲಿಲ್ಲ ಆ ದಿನಗಳಲ್ಲಿ ಲಾವಣ್ಯ ಇತ್ತು ಆ ಪತ್ರಿಕೆಯ ವರದಿಗಾರರಾಗಿದ್ದರು ಅವರು ಪ್ರಭಾಕರ್ ಶಾಸ್ತ್ರಿಗಳ ಸಂದರ್ಶನಕ್ಕಾಗಿ ಅವ್ರ ಮನೆಗೆ ಹೋದಾಗ ಶಾಸ್ತ್ರಿಗಳೇ ಈ ಘಟನೆಯನ್ನು ಹೇಳ್ತಾರೆ ಅದರ ಜೊತೆಗೆ ಅವರು ಇನ್ನಷ್ಟು ಸಂಗತಿಗಳನ್ನು ಹೇಳ್ತಾರೆ ರಾಜ್ಕುಮಾರ್ ಅವರ ಸುತ್ತ ಕೆಲವು ವ್ಯಕ್ತಿಗಳಿದ್ರು ಅವರಿಂದಾಗಿ ರಾಜ್ಕುಮಾರ್ ಅವರಿಗೆ ಎಷ್ಟೋ ಸಂಗತಿಗಳು ಗೊತ್ತಾಗ್ತಾ ಇರಲಿಲ್ಲ ಕೆಲವು ಸಂಗತಿಗಳ ಬಗ್ಗೆ ತಪ್ಪು ಮಾಹಿತಿ ಹೋಗ್ತಾ ಇತ್ತು ಹಾಗಾಗಿ ಚಿತ್ರರಂಗದ ಅನೇಕ ವ್ಯಕ್ತಿಗಳ ಜೊತೆ ರಾಜ್ಕುಮಾರ್ ಅವರ ಬಾಂಧವ್ಯ ಒಂದು ರೀತಿಯಲ್ಲಿ ವಿವಾದಾತ್ಮಕವಾಗಿತ್ತು ಆದರೆ ಅದು ನಿಜವಾದ ವಿವಾದ ಅಲ್ಲ ಅದಕ್ಕೆ ರಾಜ್ಕುಮಾರ್ ಅವ್ರ ಕಾರಣ ಅಲ್ಲ ಯಾರೋ ಬೇರೆ ಶಕ್ತಿಗಳಿಂದಾಗಿ ಇದು ಹೀಗೆ ನಡೀತಾ ಇತ್ತು ಅದು ಅರ್ಥ ಆಗಿದ್ದರಿಂದ ನಾವೆಲ್ಲ ರಾಜ್ಕುಮಾರ್ ಅವ್ರನ್ನ ಅವರು ನಮ್ಮಿಂದ ದೂರ ಇದ್ದರೂ ಕೂಡ ನಾವು ಅವ್ರನ್ನ ಪ್ರೀತಿಸ್ತೀವಿ ಯಾಕೆಂದರೆ ರಾಜ್ಕುಮಾರ್ ಅಂದರೆ ಏನು ಅನ್ನೋದು ನಮಗೆ ಗೊತ್ತು ಅಂತ ಹೇಳ್ತಾ ಇದ್ರು ಹೀಗೆ ಯಾವತ್ತೂ ವಿವಾದಗಳಿಂದ ರಾಜ್ಕುಮಾರ್ ಅವರು ದೂರವೇ ಇದ್ದಂಥವರು ರಾಜ್ಕುಮಾರ್ ಅವರ ಮೇಲೆ ಇನ್ನೂ ಒಂದು ಆರೋಪ ಇದೆ ಅವರು ಚಿತ್ರಗಳಲ್ಲಿ ತಮ್ಮ ಪಾತ್ರಕ್ಕೆ ತಾವೇ ಹಾಡೋಕ್ಕೆ ಶುರು ಮಾಡಿದ ಮೇಲೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಅವಕಾಶಗಳು ಕಡಿಮೆ ಆಯಿತು ಅಂತ ಕೆಲವರು ಆರೋಪ ಮಾಡ್ತಾರೆ ಯಾರೋ ಒಬ್ಬರು ಪಿ ಬಿ ಶ್ರೀನಿವಾಸ್ ಅವ್ರ ಹತ್ರನೇ ಈ ಮಾತನ್ನು ಹೇಳಿದ್ರಂತೆ ಆಗ ಪಿ ಬಿ ಶ್ರೀನಿವಾಸ್ ಹೇಳ್ತಾರೆ ಯಾಕಪ್ಪ ಈ ರೀತಿ ವಿವಾದಗಳನ್ನು ಹುಟ್ಟುಹಾಕ್ತೀರಿ ಆ ಮನುಷ್ಯನ ಬಗ್ಗೆ ನಿಮಗೇನು ಗೊತ್ತಿದೆ ಅವರು ನಾಟಕ ರಂಗದಿಂದ ಬಂದವರು ಅವರಿಗೆ ಆರಂಭದಲ್ಲೇ ಸಂಗೀತಾಭ್ಯಾಸ ಆಗಿದೆ ಓಹಿಲೇಶ್ವರ ಚಿತ್ರದಲ್ಲಿ ಅವರು ನರಸಿಂಹರಾಜಗೋಸ್ಕರ ಒಂದು ಹಾಡು ಹಾಡಿದ್ದಾರೆ ಅದೇ ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರು ನಿಮ್ಮ ಪಾತ್ರಕ್ಕೆ ಈ ಹುಡುಗನಿಂದ ಹಾಡಿಸ್ತೀನಿ ಅಂತ ನನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ರಾಜ್ಕುಮಾರ್ ಅವರು ನಿಮಗೆ ಸರಿಯಾದರೆ ಹಾಡಿಸಿ ಅಂತ ಹೇಳ್ತಾರೆ ಅಲ್ಲಿಂದ ನಾನು ರಾಜ್ಕುಮಾರ್ ಅವರಿಗೆ ಹಾಡಿಕೊಂಡೇ ಬಂದಿದ್ದೀನಿ ರಾಜ್ಕುಮಾರ್ ಶರೀರ ನಾನು ಅವರ ಶಾರೀರ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತಾರಲ್ಲ ಹಾಗೆ ಆ ಪುಣ್ಯಾತ್ಮನಿಂದ ನಾನು ಇವತ್ತು ಕನ್ನಡದಲ್ಲಿ ಇಷ್ಟು ದೊಡ್ಡ ಹೆಸರನ್ನು ಮಾಡೋದಕ್ಕೆ ಅವಕಾಶ ಆಯಿತು ಇವತ್ತು ಅವರು ಮಾಡ್ತಾ ಇರೋದೇ ವರ್ಷಕ್ಕೆ ಒಂದು ಎರಡು ಚಿತ್ರಗಳು ಆ ಚಿತ್ರಗಳಲ್ಲೂ ಕೂಡ ಅವರೇ ಹಾಡಿದ್ರೂ ಕೂಡ ನನಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಇಂಥ ವಿವಾದಗಳನ್ನು ಹುಟ್ಟು ಹಾಕಬೇಡಿ ಅಂತ ಪಿ ಬಿ ಶ್ರೀನಿವಾಸ್ ಅವರು ತಮ್ಮ ಹತ್ತಿರ ಬಂದಂಥ ವ್ಯಕ್ತಿಗಳಿಗೆ ಕೇಳ್ಕೊಳ್ತಾರೆ ಇದು ರಾಜ್ಕುಮಾರ್ ಅವರ ನಿಜವಾದ ವ್ಯಕ್ತಿತ್ವ ವಿವಾದಗಳನ್ನು ರಾಜ್ಕುಮಾರ್ ಅವರು ಹೇಗೆ ದೂರ ಇಡ್ತಾ ಇದ್ರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳಿ ಇದನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ